ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರದಲ್ಲಿ ರಾರಾಜಿಸುತ್ತಿರುವ ಕಂಗೊಳಿಸುತ್ತಿರುವ ರಾಮಲಲ್ಲ ಮೂರ್ತಿಗೆ ಕಪ್ಪು ಶಿಲೆಯನ್ನು ಏಕೆ ಬಳಸಲಾಯಿತು, ಈ ಕಪ್ಪು ಶಿಲೆಯ ವಿಶೇಷತೆಯೇನು, ಹಾಗೂ ಈ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಈ ಮೂರ್ತಿಯ ಬಗ್ಗೆ ಏನು ಹೇಳಿದ್ದಾರೆ, ಹಾಗೂ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿದ ನಂತರ ಉಳಿದ ಕಲ್ಲನ್ನು ಅವರು ಏನು ಮಾಡಿದರು ಎಂಬಂತಹ ಎಲ್ಲಾ ವಿಷಯಗಳ ಬಗ್ಗೆ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಾಲರಾಮನ ವಿಗ್ರಹದಲ್ಲಿ ಮಹತ್ತರವಾದ ಬದಲಾವಣೆಗಳು ಕಾಣುತ್ತಿವೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅಯೋಧ್ಯೆಯ ಬಾಲರಾಮನ ವಿಗ್ರಹದಲ್ಲಿ ಜೀವಂತಿಕೆ ಎದ್ದು ಕಾಣುತ್ತಿದೆ. ಬಾಲರಾಮನ ಮುಖವನ್ನು ನೋಡಿದರೆ ಹೆಚ್ಚು ನಗುಮುಖದಿಂದ ಹೊಳೆಯುವಂತೆ ಕಾಣುತ್ತಿದೆ. ಇದನ್ನು ಸ್ವತಃ ವಿಗ್ರಹವನ್ನು ಕೆತ್ತನೆ ಮಾಡಿದ ಅರುಣ್ ಯೋಗಿರಾಜ್ರವರೇ ಹೇಳಿದ್ದಾರೆ. ಈ ಮೂರ್ತಿಯನ್ನು ಯೋಗಿರಾಜ್ರವರು ತಿಂಗಳುಗಳ ಕಾಲ ಕೆತ್ತನೆ ಮಾಡಲಾಗಿದ್ದರೂ ಕೂಡ ಪ್ರಾಣ ಪ್ರತಿಷ್ಠೆಯ ನಂತರ ರಾಮನು ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಇದು ನಾನು ಕೆತ್ತನೆ ಮಾಡಿದ ಮೂರ್ತಿಯ ಹಾಗೆ ಕಾಣುತ್ತಿಲ್ಲ. ದಿನೇ ದಿನೇ ಬಾಲರಾಮನ ಮುಖದಲ್ಲಿ ಮುಗ್ಧ ನಗುವಿನ ಜೊತೆಗೆ ಕೆಲವೊಂದು ಮುಖಭಾವಗಳು ಕೂಡ ಬದಲಾಗುತ್ತಿವೆ ಎಂದು ಹೇಳಿದ್ದಾರೆ. ಈ ಭೂಮಿಯ ಮೇಲೆ ನಾನು ಅತ್ಯಂತ ಅದೃಷ್ಟವಂತನೆಂದು ರಾಮಲಲ್ಲ ವಿಗ್ರಹವನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಮೀಡಿಯಾದ ಜೊತೆ ಮಾತಾಡಿದ್ದಾರೆ. ಕೆಲವು ಆಸಕ್ತಿಕರ ಸಂಗತಿಗಳನ್ನು ಹೇಳಿದ್ದಾರೆ. ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ನಂತರ ನೋಡಿದರೆ ಅಸಲು ಆ ವಿಗ್ರಹವನ್ನು ಕೆತ್ತಿದ್ದು ನಾನೇನಾ ಎಂದು ಆಶ್ಚರ್ಯಗೊಂಡಿದ್ದೇನೆಂದು ಹೇಳಿದ್ದಾರೆ. ಅಲಂಕಾರದ ನಂತರ ಶ್ರೀರಾಮನ ವಿಗ್ರಹಕ್ಕೆ ಇಷ್ಟೊಂದು ಅಂದ ಬರುತ್ತದೆಂದು ನಾನು ಅಸಲು ಊಹಿಸಿರಲಿಲ್ಲ, ಮತ್ತು ಆ ವಿಗ್ರಹವನ್ನು ಕೆತ್ತುವ ಸಮಯದಲ್ಲಿಯೇ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾಗಿತ್ತು. ಆದರೆ ಆಭರಣಗಳ ಅಲಂಕಾರದ ನಂತರ ಸಂಪೂರ್ಣ ರೂಪುರೇಷೆಗಳು ಬದಲಾಗಿವೆ ಎಂದು ಹೇಳಿದ್ದಾರೆ. ಇದರ ಬಗ್ಗೆ ಯೋಗಿರಾಜ್ರವರನ್ನು ಪ್ರಶ್ನಿಸಿದರೆ ಇದೆಲ್ಲವೂ ಶ್ರೀರಾಮನ ದಯೆ ಎಂದು, ಆತನು ಆದೇಶ ಕೊಟ್ಟನು, ನಾನು ಕೆತ್ತುತ್ತಾ ಹೋದೆನು ಅಷ್ಟೇ ಎಂದು ನಗುತ್ತಾ ಬಹಳ ಸಂತೋಷದಿಂದ ಉತ್ತರವನ್ನು ನೀಡುತ್ತಾರೆ. ಈ ವಿಗ್ರಹದ ಕೆತ್ತನೆಯನ್ನು ಸರಿಸುಮಾರು 7 ತಿಂಗಳುಗಳ ಕಾಲ ಮಾಡಿದ್ದೇನೆಂದು, ಈ ಸಮಯವು ನನಗೆ ಬಹುದೊಡ್ಡ ಜವಾಬ್ದಾರಿಯ ಜೊತೆ ಸವಾಲು ಕೂಡ ಆಗಿತ್ತು. ಶಿಲ್ಪಶಾಸ್ತ್ರದ ಪ್ರಕಾರ ವಿಗ್ರಹವನ್ನು ಕೆತ್ತುವುದರ ಜೊತೆಗೆ 5 ವರ್ಷದ ರಾಮಲಲ್ಲ ಮೂರ್ತಿಯನ್ನು ಕೆತ್ತುವುದು ಚಾಲೆಂಜಿಂಗ್ ಆಗಿತ್ತೆಂದು ಹೇಳಿದ್ದಾರೆ. ಒಂದು ಕಲ್ಲಿನಲ್ಲಿ ಅಂತಹ ಅದ್ಭುತ ಮುಗ್ಧ ಭಾವವನ್ನು ತರುವುದೆಂದರೆ ಸಾಧಾರಣ ವಿಷಯವಲ್ಲ. ಆದ್ದರಿಂದ ಚಿಕ್ಕ ಮಕ್ಕಳು ಹೇಗಿರುತ್ತಾರೋ ಅವರನ್ನು ಗಮನಿಸಿ ಅವರಲ್ಲಿರುವ ಮುಗ್ಧತೆ ರಾಮನ ವಿಗ್ರಹದಲ್ಲಿ ಕಾಣುವ ಹಾಗೆ ನೋಡಿಕೊಂಡಿದ್ದೇನೆ. ಇದೆಲ್ಲವೂ ಕೂಡ ಆ ಶ್ರೀರಾಮನ ದಯೆಯಿಂದಲೇ ನಡೆದಿದೆ ಎಂದು ಹೇಳಿದ್ದಾರೆ. ಅರುಣ್ ಯೋಗಿರಾಜ್ರವರು ಈ ಹಿಂದೆ ಬಹಳಷ್ಟು ಪ್ರಸಿದ್ಧ ವಿಗ್ರಹಗಳನ್ನು ಕೆತ್ತಿದ್ದರು. ಆದ್ದರಿಂದಲೇ ಅಯೋಧ್ಯೆ ರಾಮನ ವಿಗ್ರಹವನ್ನು ಕೆತ್ತುವ ಅದೃಷ್ಟ ನನಗೆ ದಕ್ಕಿತು ಎಂದು ಹೇಳಿದ್ದಾರೆ. ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಮೊದಲ ದರ್ಶನ ಕೊಟ್ಟನು ಅಯೋಧ್ಯೆ ರಾಮನು. ಆ ನಂತರ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ 500 ವರ್ಷಗಳ ಕನಸು ನನಸಾಯಿತು ಎಂದು ಎಲ್ಲರೂ ಬಹಳ ಸಂತೋಷದಿಂದ ಪೋಸ್ಟ್ಗಳನ್ನು ಮಾಡುತ್ತಿದ್ದರು. ಇದನ್ನೆಲ್ಲ ನೋಡಿ ಎಮೋಷನಲ್ ಆದ ಅರುಣ್ ಯೋಗಿರಾಜ್ರವರು ಪ್ರಸ್ತುತ ಈ ಭೂಮಿಯ ಮೇಲೆ ಎಲ್ಲರಿಗಿಂತಲೂ ಅದೃಷ್ಟವಂತರು ಯಾರಾದರೂ ಇದ್ದಾರಾ ಎಂದು ನನ್ನನ್ನು ಕೇಳಿದರೆ ಅದು ನಾನೇ ಎಂದು ಹೇಳುತ್ತೇನೆ ಎಂದು ಬಹಳ ಹೆಮ್ಮೆಯಿಂದ ಹೇಳುತ್ತಾರೆ. ನನ್ನ ಪೂರ್ವಜರ ಆಶೀರ್ವಾದಗಳೊಂದಿಗೆ ಆ ಶ್ರೀರಾಮನ ಆಶೀರ್ವಾದವೂ ಕೂಡ ನನಗೆ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಇನ್ನು ಈ ವಿಗ್ರಹವನ್ನು ತಯಾರಿಸುವ ಸಮಯದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಫೋನ್ ಮುಟ್ಟಲಿಲ್ಲ. ಕುಟುಂಬ ಸದಸ್ಯದವರಿಂದ ದೂರವಿದ್ದು ವಿಗ್ರಹವನ್ನು ತಿದ್ದಿ ತೀಡುವ ಕ್ರಿಯೆಯಲ್ಲಿ ಮುಳುಗಿ ಹೋಗಿದ್ದೆ ಎಂದು ಹೇಳಿದ್ದಾರೆ. ಆತನ ಪೂರ್ವಿಕರು ಕೂಡ ಶಿಲ್ಪಕಲಾ ನೈಪುಣ್ಯ ಹೊಂದಿದವರೇ. ಕೇದಾರನಾಥ್ನಲ್ಲಿರುವ ಶಂಕರಾಚಾರ್ಯರ ವಿಗ್ರಹ ಮತ್ತು ದೆಹಲಿಯ ಇಂಡಿಯನ್ ಗೇಟ್ ಬಳಿ ಇರುವ ಸುಭಾಷ್ ಚಂದ್ರ ಬೋಸ್ ವಿಗ್ರಹವನ್ನು ಕೂಡ ಅರುಣ್ ಯೋಗಿರಾಜ್ರವರು ಕೆತ್ತನೆ ಮಾಡಿದ್ದಾರೆ. ಅರುಣ್ರವರು ರೂಪ ಕೊಟ್ಟ ಬಾಲರಾಮನ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದರಿಂದ ಆತನ ಕುಟುಂಬಸ್ಥರು ಕೂಡ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮ್ಮ ಜೀವನ ಸಾರ್ಥಕವಾಗಿದೆ ಎಂದು ಅರುಣ್ರವರ ಪತ್ನಿ ಹೇಳಿದ್ದಾರೆ. ಅರುಣ್ ಯೋಗಿರಾಜ್ರವರು ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ಕೆತ್ತಿದ ನಂತರ ಉಳಿದ ಕಲ್ಲನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಬಹಳ ಭಕ್ತಿಯಿಂದ ಅದನ್ನು ಅಯೋಧ್ಯೆಯಲ್ಲಿ ಯಾವ ರೀತಿ ಈ ಬಾಲರಾಮನು ಇದ್ದಾನೋ ಅದೇ ರೀತಿಯಾಗಿ ಅದೇ ರೂಪದಲ್ಲಿ ಇನ್ನೊಂದು ಪುಟ್ಟದಾದ ಮೂರ್ತಿಯನ್ನು ಕೆತ್ತಿ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸಲಾಗುತ್ತಿದೆ ಎಂದು ತಿಳಿಯಲಾಗಿದೆ. ಇದು ನಿಜವಾಗಿಯೂ ಬಹಳ ಮಹತ್ವವಾದ ವಿಷಯವೆಂದು ಹೇಳಬಹುದು.
ಇನ್ನು ಅಯೋಧ್ಯ ರಾಮನ ವಿಗ್ರಹಕ್ಕೆ ಏಕೆ ಕಪ್ಪು ಶಿಲೆಯನ್ನೇ ಬಳಸಬೇಕು ಎಂಬ ಸಂದೇಹ ಹಲವರಲ್ಲಿದೆ. ಈ ಶಿಲೆಯನ್ನು ಬಳಸುವುದಕ್ಕೆ ಕಾರಣವಿದೆ. ಈ ಶಿಲೆಗೆ ಬೆಂಕಿ ತಗುಲುವುದಿಲ್ಲ, ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯುವುದಿಲ್ಲ. ಮಳೆ, ಗಾಳಿ, ಬಿಸಿಲನ್ನು ತಡೆದುಕೊಳ್ಳುವ ಶಕ್ತಿ ಈ ಕಲ್ಲಿಗೆ ಇದೆ. ಈ ಕಪ್ಪು ಶಿಲೆಯನ್ನು ಕೃಷ್ಣ ಶಿಲೆಯಂತಲೂ ಕರೆಯುತ್ತಾರೆ. ಈ ಹಿಂದೆಯೂ ಕೂಡ ಕೇದಾರನಾಥ್ನಲ್ಲಿರುವ ಶಂಕರಾಚಾರ್ಯರ ಮೂರ್ತಿಯನ್ನು ಕೂಡ ಕಪ್ಪು ಶಿಲೆಯಿಂದಲೇ ತಯಾರು ಮಾಡಲಾಗಿದೆ. HD ಕೋಟೆಯಲ್ಲಿರುವ ಹಾರೋಹಳ್ಳಿಯಲ್ಲಿ ಈ ಕಪ್ಪು ಶಿಲೆಯನ್ನು ಸಂಗ್ರಹಿಸಲಾಗಿದೆ. ಸಾವಿರಾರು ವರ್ಷಗಳು ಬಾಳಿಕೆ ಬರುವ ಈ ಕಪ್ಪು ಶಿಲೆಯನ್ನು ಅರುಣ್ ಯೋಗಿರಾಜ್ರವರು ಆಯ್ಕೆ ಮಾಡಿಕೊಂಡಿದ್ದರು. ಕೊನೆಗೂ ಸತತ ಪ್ರಯತ್ನದಿಂದ ಬಾಲರಾಮನ ವಿಗ್ರಹವನ್ನು ಪೂರ್ತಿ ಮಾಡಿದ್ದರು. ಅತಿ ಹೆಚ್ಚು ನೈಜತೆಯಿಂದ ಕೂಡಿರುವ ಈ ಬಾಲರಾಮನ ಮೂರ್ತಿಯು ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡು ರಾರಾಜಿಸುತ್ತಿದ್ದಾನೆ. ಸಾಕ್ಷಾತ್ ಶ್ರೀರಾಮನೇ ಅಲ್ಲಿ ನಿಂತಿರುವ ಹಾಗೆ ಭಾಸವಾಗುವ ಈ ಮೂರ್ತಿಯು ಎಲ್ಲರ ಕಣ್ಮನ ಸೆಳೆಯುತ್ತಿದ್ದಾನೆ. ಹಾಗೆಯೇ ಎಲ್ಲರ ಮನಸ್ಸಲ್ಲೂ ಕೂಡ ಅಚ್ಚಳಿಯದೆ ನೆಲೆಯೂರಿದ್ದಾನೆ. ಈ ರಾಮನ ಮೂರ್ತಿಯು 51 ಇಂಚು ಎತ್ತರವಿದೆ. ಪ್ರಭಾವಳಿಯೂ ಸೇರಿದಂತೆ ಒಟ್ಟು ವಿಗ್ರಹವು 8 ಅಡಿ ಎತ್ತರ, 3 ಅಡಿ ಅಗಲವಿದೆ. ಬಹಳ ತೇಜಸ್ಸುಳ್ಳಂತಹ ಈ ಮೂರ್ತಿಯನ್ನು ಜನವರಿ 22ರಂದು ಸಾಂಪ್ರದಾಯಿಕ ಆಚರಣೆಗಳ ಪ್ರಕಾರ ವೇದ ಮಂತ್ರ ಘೋಷಗಳೊಂದಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಆನಂತರವೇ ನೋಡಿ, ಶ್ರೀರಾಮನ ಮೂರ್ತಿಯಲ್ಲಿ ಅದ್ಭುತವಾದ ಅಗೋಚರ ಶಕ್ತಿಯ ಆವಾಹನೆಯಾಗಿದೆ. ಆ ಮೂರ್ತಿಯ ಕಣ್ಣುಗಳಲ್ಲಿ ಹೊಸ ಚೈತನ್ಯ, ಹೊಸ ಹೊಳಪು ಬಂದಿದೆ. ಅಷ್ಟೇ ಅಲ್ಲದೆ ಈ ಕೃಷ್ಣ ಕಲ್ಲಿನ ವಿಶೇಷತೆ ಏನೆಂದರೆ, ವರ್ತುಲಾಕಾರದ ಭಾಗಗಳನ್ನು ಮಾಡಿದಾಗ ಗಾಜಿನ ಹಾಗೆ ಹೊಳೆಯುತ್ತದೆ. ಉದಾಹರಣೆಗೆ, ನಾವೆಲ್ಲರೂ ನೋಡಿರುತ್ತೇವಲ್ಲವೇ ಮಕ್ಕಳು ಆಟವಾಡುವ ಗೋಲಿಗಳನ್ನು, ಆ ಗೋಲಿಗಳು ನೀರು ತುಂಬಿದಂತೆ ಕಾಣುತ್ತವೆ. ಈ ಕಪ್ಪು ಶಿಲೆಯ ವಿಶೇಷತೆಯೂ ಕೂಡ ಅದೇ. ಆ ಕಾರಣದಿಂದಲೇ ಆ ರಾಮಲಲ್ಲ ಕಣ್ಣುಗಳಲ್ಲಿ ನೀರು ತುಂಬಿರುವ ಹಾಗೆ ಕಾಣುತ್ತದೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ನಂತರ ರಾಮಲಲ್ಲನ ಮೂರ್ತಿಯಲ್ಲಿ ಹೊಸದೊಂದು ಚೈತನ್ಯ ಬಂದಿದೆ ಎಂದು ಸ್ವತಃ ಈ ಮೂರ್ತಿಯನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಹೇಳಿದ್ದಾರೆ. ಅವರ ಪ್ರಕಾರ ಶ್ರೀರಾಮನೇ ಬಾಲರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾನೆ. ನಿಜಕ್ಕೂ ಇದು ರಾಮನ ಪವಾಡವೇ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಗರ್ಭಗುಡಿಯ ರಚನೆ ಹಾಗೂ ದೇವಾಲಯದ ರಚನೆಯೂ ಕೂಡ ಈ ಮೂರ್ತಿಗೆ ಚೈತನ್ಯ ಹಾಗೂ ಮೆರುಗು ನೀಡಿದೆ. ಸಂಪೂರ್ಣವಾಗಿ ಈ ಮಂದಿರವು ನಾಗರ ಶೈಲಿಯಲ್ಲಿದೆ. 380 ಅಡಿ ಉದ್ದ ಹಾಗೂ 250 ಅಡಿ ಅಗಲ ಮತ್ತು 151 ಅಡಿ ಎತ್ತರವನ್ನು ಹೊಂದಿದೆ. ಈ ದೇವಾಲಯವು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪವಾಗಿದೆ. ಗೋಡೆಗಳಲ್ಲಿ ಉಬ್ಬು ಶಿಲ್ಪಗಳಿಂದ ಕೆತ್ತನೆ ಮಾಡಲಾಗುತ್ತಿದೆ. ಇದು 3 ಅಂತಸ್ತಿನ ದೇವಾಲಯವಾಗಿದ್ದು ಈಗ ಮೊದಲ ಹಂತ ಮಾತ್ರವೇ ಪೂರ್ತಿಯಾಗಿದೆ. ಒಟ್ಟು 392 ಕಂಬಗಳು ಹಾಗೂ 44 ಚಿನ್ನದ ಬಾಗಿಲುಗಳನ್ನು ಹೊಂದಿರುತ್ತದೆ. ಈ ದೇವಾಲಯವು ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಈಗ ಸದ್ಯ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲ ಕಂಗೊಳಿಸುತ್ತಾ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಸ್ನೇಹಿತರೆ, ನೀವು ಸಹ ಅವಕಾಶ ಮಾಡಿಕೊಂಡು ತಪ್ಪದೆ ನಿಮ್ಮ ಕುಟುಂಬ ಸಮೇತರಾಗಿ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ನೀಡಿ ಆ ಶ್ರೀರಾಮನ ದರ್ಶನ ಪಡೆದು ಪುನೀತರಾಗಿ. ಆ ಶ್ರೀರಾಮನ ಆಶೀರ್ವಾದಗಳು ಸದಾಕಾಲ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು. ಜೈ ಶ್ರೀರಾಮ್.